जीवन अनेक वाले अवकाश सामान्य पुरसभा सदस्यन मुख्यमंत्री आदरू सह आलोली रस्ते सरी काल अटल बिहारी वाजपेयी जो राज्यदे जिले प्रवास सौभाग्य बहुश इंत सदस्य नम्तिरो गे प्रारंभमी मुद्दे सभे नानी भाषण शुरू मेले अटल जी आगे मुरली मनोहर जोशी आगे आद्वानी बरत हीगे पक्ष प्रयत्न यारू इ नम जो शासन सभी बंदा इबरे ना शासक वसंत पंगेरा सह नम कईबिटोद्वे ना नम सदस्य वनती सह ना वापस तिर्ग नोड़ आकड़े कुंतु नम नाड़ी जनर ज्वलत समस्े बे होराट प्रामाणिक प्रयत्न नमेलिए हिरीयर एंट बारे सदन एमूरद यह सदन चटविकलू अत्यंत सक्रिय क्षण तनकूर यद्यूरपन नम्बर हिरीयर मार्गदर्शक हद्न विधानसभा कुरितंते तम मातुगळन्नु हेळबेकु अंत केळ्कोळ्तीनि सन्मान्य अध्यक्षरे ईगागलेने मान्य माधुस्वामीयवरु मुख्यमंत्रीगळु सविस्तारवागि ई अधिवेशनद विशेषतेगळ बग्गे तगोंडंत तीर्मानगळ बग्गे मातनाडिदारे ಹೆಚ್ಚು ಮಾತನಾಡುವಂತ ಅಗತ್ಯ ಇಲ್ಲ ತಾವು ಅಧ್ಯಕ್ಷರಾಗಿ ಈ ಸದನವನ್ನ ನಡೆಸಿದಂತ ರೀತಿ ಎಲ್ಲರೂ ಮೆಚ್ಚುವಂತದ್ದು ಆದರೆ ನಾನು ಮುಖ್ಯಮಂತ್ರಿಗಳ ವಿನಂತಿ ಮಾಡುತ್ತೇನೆ ಮುಂದಿನ ಅಧಿವೇಶನದಲ್ಲಿ ನೀವು ಅಲ್ಲಿ ಕುಂತ್ಕೊಳ್ಳದೇನೆ ಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಆರಾಧಿಸುತ್ತೇನೆ ಯಾಕೆ ನೀವು ಒಳ್ಳೆ ಧನ್ಯವಾದ ಸರ್ ಮಾಧುಸ್ವಾಮಿ ಅವರೇ ಮಾರ್ಗದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಾನು ಪ್ರಾರಂಭದಲ್ಲಿ ವಿನಂತಿಯನ್ನು ಮಾಡುತ್ತೇನೆ ಸನ್ಮಾನ್ಯ ಅಧ್ಯಕ್ಷ ಈ ಸದನಕ್ಕೆ ಹೆಚ್ಚು ಜನ ಮಹಿಳೆಯರು ಆಯ್ಕೆಯಾಗಿ ಬರಬೇಕು ಅದಕ್ಕೆ ಪುರುಷ ಸಹ ಹೆಚ್ಚು ಸಹಕಾರವನ್ನು ಕೊಟ್ಟು ಹೆಚ್ಚು ಜನ ಮಹಿಳೆಯರು ಆಯ್ಕೆಯಾಗಿ ಬರೋದಕ್ಕೆ ವಿಶೇಷ ಗಮನವನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಸಹ ನಾನು ಪ್ರಾರಂಭದಲ್ಲಿ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಶಿಕಾರಿಪುರ ತಾಲೂಕಿನ ಜನರಿಗೆ ನಾನು ಚಿರಋಣಿಯಾಗಿದ್ದೇನೆ ನಾವಾಗಲಿ ನೀವಾಗಲಿ ಆ ಕ್ಷೇತ್ರದ ಜನರ ಆಶೀರ್ವಾದದಿಂದ ಇಲ್ಲಿ ಬಂದು ಕುಂತುಕೊಳ್ಳುವಂತ ಸೌಭಾಗ್ಯ ನಮಗೆ ಸಿಕ್ಕಿದೆ ಅವರ ಋಣವನ್ನು ತೀರಿಸ್ತಾ ಇದ್ದೇವೆ ಅದು ನಮ್ಮ ಕರ್ತವ್ಯ ಆ ಕ್ಷೇತ್ರದ ಜನ ಮೆಚ್ಚೋ ರೀತಿ ಕೆಲಸ ಮಾಡುವಂತದ್ದು ಎಲ್ಲ ಸದಸ್ಯರ ಒಂದು ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಈ ತಿಂಗಳು 27 ಕ್ಕೆ ನನಗೆ 80 ವರ್ಷ ತುಂಬತಾ ಇದೆ ಆ ವಿಶೇಷವಾದ ಸಂದರ್ಭದಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆಗೆನೆ 27ನೇ ತಾರೀಕೇನೆ ನಿನ್ನ ಹುಟ್ಟುಹಬ್ಬದಿನನೇ ಬರ್ತೇನೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಅಲ್ಲಿಗೆ ಬರ್ತಾ ಇರುವಂತ ಶಿವಮೊಗ್ಗಕ್ಕೆ ನನಗೆ ಅತ್ಯಂತ ಸಮಾಧಾನ ತೃಪ್ತಿ ತಂದಿರುವಂತದ್ದು ಸನ್ಮಾನ್ಯ ಅಧ್ಯಕ್ಷರೇ ನನ್ನ ಜೀವನದಲ್ಲಿ ಅನೇಕ ಒಳ್ಳೆಯ ಅವಕಾಶಗಳು ಸಿಕ್ತು ಒಬ್ಬ ಸಾಮಾನ್ಯ ಪುರಸಭಾ ಸದಸ್ಯನಾಗಿ ಮುಖ್ಯಮಂತ್ರಿ ಆದರೂ ಸಹ ಆ ಕಾಲದಲ್ಲಿ ರಸ್ತೆಗಳು ಸರಿಯಿಲ್ಲದಂತ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗೆ ರಾಜ್ಯದಲ್ಲಿ ಜಿಲ್ಲೆನಲ್ಲಿ ಪ್ರವಾಸ ಮಾಡುವಂತ ಸೌಭಾಗ್ಯ ಬಹುಶಃ ಇಲ್ಲಿರುವಂತ ಸದಸ್ಯರು ನಂಬ್ತಿರೋ ಗೊತ್ತಿಲ್ಲ ಒಂದು ಸಭೆ ಪ್ರಾರಂಭಮಾಡಿ ಮುಂದಿನ ಸಭೆಗೆ ನಾನು ಹೋಗಿ ಭಾಷಣ ಶುರು ಮಾಡಿದ ಮೇಲೆ ಅಟಲ್ ಜಿ ಆಗಲಿ ಮುರಳಿ ಮನೋಹರ್ ಜೋಶಿ ಆಗಲಿ ಆದ್ವಾನಿಗಳಾಗಲಿ ಬರ್ತಾ ಇದ್ದರು ಹೀಗೆ ಪಕ್ಷವನ್ನು ಕಟ್ಟುವಂಥ ಪ್ರಯತ್ನ ಮಾಡಿದರು
ಯಾರೂ ಇರಲಿಲ್ಲ ನಮ್ಮ ಜೊತೆಗೆ ಶಾಸನಸಭೆ ಒಳಗಡೆ ಬಂದಾಗ ಇಬ್ಬರೇ ನಾವು ಶಾಸಕರು ವಸಂತ ಬಂಗೇರ ಸಹ ನಮ್ಮನ್ನು ಕೈಬಿಟ್ಟು ಹೋದರು ಇದ್ದವನು ಒಬ್ಬನೇನೆ ಆದರೆ ನಾನು ನಮ್ಮ ಸದಸ್ಯರಿಗೆ ವಿನಂತಿ ಮಾಡ್ತೇನೆ ಎಂದೂ ಸಹ ನಾನು ವಾಪಸ್ ತಿರುಗಿ ನೋಡಲಿಲ್ಲ ಆ ಕಡೆ ಕುಂತು ನಮ್ಮ ನಾಡಿನ ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ನನಗೆ ಅತ್ಯಂತ ತೃಪ್ತಿ ತಂದಂತದ್ದು ಅನ್ಆಥರೈಸ್ ಕಲ್ಟಿವೇಷನ್ ಮಾಡಿದಂತ ಬಗರುಕುಂ ಸಾಗೋಳಿ ಮಾಡಿದಂತ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಹೋರಾಟ ಮಾಡಿದಾಗ ಅದಕ್ಕೆ ಸ್ಪಂದನೆ ಸಿಗದೇ ಇದ್ದಾಗ ನಾನು ಇಲ್ಲಿ ಬಂದು ಧರಣವನ್ನು ಕುಂತ್ಕೋಬೇಕಾಯಿತು ಅವತ್ತಿನ ಮುಖ್ಯಮಂತ್ರಿಗಳಾದಂತ ಎಸ್ ಎಂ ಕೃಷ್ಣ ಅವರು ಶಿವಮೊಗ್ಗದಲ್ಲೂ ಧರಣಾ ಕುಂತೆ ಇಲ್ಲೂ ಧರಣಾ ಕುಂತೆ ಕೊನೆಗೆ ಅದಕ್ಕೊಂದು ಪರಿಹಾರವನ್ನು ಹುಡುಕುವಂತ ಪ್ರಯತ್ನವನ್ನು ಎಸ್ ಎಂ ಕೃಷ್ಣ ಅವರು ಮಾಡಿದ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಬಹಳ ಹೊತ್ತು ಮಾತಾಡೋ ಅಗತ್ಯ ಇಲ್ಲ ನಾನಿವತ್ತಿಷ್ಟು ಎತ್ತರಕ್ಕೆ ಬೆಳೆಯಬೇಕಾದರೆ ನಿಲ್ಲಬೇಕಾದರೆ ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಕಾರಣ ಅಲ್ಲಿ ಸಿಕ್ಕಂಥ ತರಬೇತಿ ಅವಕಾಶ ನನಗೆ ಈ ಸ್ಥಾನಮಾನಗಳು ಸಿಗೋದಕ್ಕೆ ಅವಕಾಶ ಆಯಿತು ಅದು ಜೀವನದಲ್ಲಿ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮೆಲ್ಲರಿಗೂ ಆದರ್ಶ ಮಾನ್ಯ ದೇವೇಗೌಡರು ಸಣ್ಣ ವಿಷಯ ಅಲ್ಲ ಇವತ್ತು ಸಹ ದೇಶದ ರಾಜ್ಯದ ವಿಚಾರಗಳ ಬಗ್ಗೆ ಈ ವಯಸ್ಸಿನಲ್ಲೂ ಸಹ ಚಿಂತನೆ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅಂತೇಳಿದರೆ ಇದಕ್ಕಿಂತ ದೊಡ್ಡ ಆದರ್ಶ ನಮಗೆ ಬೇಕಾಗಿಲ್ಲ ದೇವೇಗೌಡರನ್ನು ನೋಡಿ ಕಲಿಯುವಂಥದ್ದು ಬಹಳಷ್ಟಿದೆ ಅಂತೇಳಿ ನಾನಾದರೂ ಭಾವಿಸಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಅರ್ಥ ಆಗ್ತಾ ಇಲ್ಲ ಆದರೆ ಇಷ್ಟು ವರ್ಷ ಕಾಲ ಈ ಸದನದ ಒಳಗಡೆ ಇದ್ದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ತಾಲೂಕಿನ ಜನತೆಗೆ ನಾನು ಚಿರುಣಿಯಾಗಿರ್ತೇನೆ ಬದುಕಿನ ಕೊನೆ ಉಸಿರುವರೆಗೂ ಸಹ ಅವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇದು ಅಧಿವೇಶನ ಮುಗಿದ ಮೇಲೆ ನನ್ನ ಮೇಲೆ ಕೆಲವು ಶಾಸಕರು ಮಂತ್ರಿಗಳಿಗೆ ಹೇಳಿದ್ದೇನೆ ನಾವು ಒಟ್ಟಾಗಿ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಹೋಗೋಣ ಅಂತ ವಿನಂತಿ ಮಾಡಿ ಕೆಲವರು ವಿನಂತಿ ಮಾಡಿದ್ದೇನೆ ಇದಾದಮೇಲೆ ನಾನು ಹೋಗೋರಿದ್ದೇವೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಮತ್ತೊಮ್ಮೆ ಹೇಳ್ತೇನೆ ಒಬ್ಬ ಅಧ್ಯಕ್ಷರಾಗಿ ನೀವು ಮಾಡಿದಂಥ ಕೆಲಸ ಮಾಡಿದಂಥ ಮಾರ್ಗದರ್ಶನ ಇಲ್ಲಿರೋರು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಇದನ್ನಾಗಲೇ ಮಾಧುಸ್ವಾಮಿಯವರು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಸಹ ಇವತ್ತು ರಾಜ್ಯದ ಜನ ಮರೆಯೋಕ್ಕಾಗದೇ ಇರೋ ತಿನ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಕೊಟ್ಟಂಥ ಸವಲತ್ತುಗಳೇನಿದೆ ಇದನ್ನು ಯಾರೂ ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ ಟೀಕೆಗಾಗಿ ಟೀಕೆ ಯಾರು ಬೇಕಾದರೂ ಮಾಡ್ಬೋದು ಆದರೆ ಪ್ರಾಮಾಣಿಕವಾಗಿ ಅವರು ಮಾಡಿರೋಂಥ ಕೆಲಸ ಏನಿದೆ ಇದನ್ನು ನಾಡಿನ ಜನ ಮೆಚ್ಚಿದ್ದಾರೆ ಮುಂದೆ ಬರೋ ದಿವಸಗಳಲ್ಲಿ ಅದರದೇ ಆದಂಥ ಫಲ ಸಿಗುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಬಹಳ ಜನ ಮಾತನಾಡೋರಿದ್ದಾರೆ ನಾನು ನಿನ್ನೆ ಮೊನ್ನೆ ಮಾತನಾಡಬೇಕಾದ್ರೆ ಹೇಳಿದೆ ನಾನು ಇದು ಕೊನೆಯ ಅಧಿವೇಶನ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದಂತೆ ನೀವೆಲ್ಲರ ಮತ್ತೆ ಆಯ್ಕೆಯಾಗಿ ಬರಬೇಕು ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ ಹೊರಗಡೆ ಇದ್ದೇನೆ ಪಕ್ಷದ ಗೆಲುವಿಗಾಗಿ ಪಕ್ಷವನ್ನು ಬೆಳೆಸೋಕ್ಕಾಗಿ ಜೀವನದ ಕೊನೆ ಉಸಿರುವರೆಗೂ ನಾನು ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದೇನೆ ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ ನನ್ನ ಒಂದೇ ಒಂದು ಗುರಿ ಬರುವಂಥ ದಿವಸಗಳಲ್ಲಿ ರಾಜ್ಯ ಉದ್ದಗಳಿಗೆ ಓಡಾಟ ಮಾಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂಥದ್ದು ನನ್ನ ಗುರಿ ಆ ದಿಕ್ಕಿನಲ್ಲಿ ಒಂದು ದಿನ ಒಂದು ಕ್ಷಣ ಸ್ವಂತಕ್ಕೆ ಉಪಯೋಗ ಮಾಡಿಕೊಳ್ಳ್ದೇನೆ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಇಲ್ಲಿರೋ ಯಾರೂ ಸಹ ಮೊನ್ನೆನೂ ಹೇಳಿದ್ದೇನೆ ವಿಚಲಿತರಾಗುವಂಥ ಅಗತ್ಯ ಇಲ್ಲ ಮತ್ತೊಮ್ಮೆ ಸೂರ್ಯಚಂದ್ರವ್ರದ್ದು ಎಷ್ಟು ಸತ್ಯನೋ ಮತ್ತೆ ನಾನು ಹೇಳ್ತೇನೆ
ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂತ ನಿಶ್ಚಿತ ಆ ಒಂದು ವಿಶ್ವಾಸದೊಂದಿಗೆ ನಾವು ನೀವೆಲ್ಲ ಇಲ್ಲಿಂದ ಹೋಗಬೇಕಾಗಿದೆ ಪ್ರತಿಪಕ್ಷದ ನಾಯಕರು ಸಹ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಬಗ್ಗೆ ನಂತೂ ನಾನು ಯಾವ ರೀತಿ ಅವರ ಒಂದು ಕೆಲಸವನ್ನ ಮೆಚ್ಚಬೇಕು ಅರ್ಥ ಆಗ್ತಾ ಇಲ್ಲ ಬಹುಶಃ ಇಲ್ಲಿ ಬಂದು ನಿಂತಾಗ ಅನೇಕ ಸಂಗತಿಗಳನ್ನು ಸ್ಟಡಿ ಮಾಡಿ ಇಲ್ಲಿ ಬಂದು ಮಾರ್ಗದರ್ಶನ ಮಾಡುತ್ತಿರುವಂಥ ರೀತಿ ಏನಿದೆ ಇದನ್ನು ಖಂಡಿತ ಯಾರೂ ಅಲ್ಲಗಳಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ವಿಟಿ ರಾಮಸ್ವಾಮಿ ಅವರು ಇರ್ಬೋದು ಉಳಿದಂತಹ ಅನೇಕ ಹಿರಿಯ ಮುಖಂಡಗಳು ಇಲ್ಲಿ ಮಾರ್ಗದರ್ಶನ ಮಾಡಿ ಈ ಕೆಲಸವನ್ನು ಮಾಡೋದರಲ್ಲಿ ಯಶಸ್ವಿಯಾಗಿದ್ದೀರಾ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಮುಂದೆ ನೀವೆಲ್ಲ ಆಯ್ಕೆಯಾಗಿ ಬಂದು ಇನ್ನೂ ಹೆಚ್ಚಿನ ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿ ಆ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ವಿಶೇಷ ಅಧಿವೇಶನದ ಕೊನೆಯ ದಿವಸ ಕೆಲವು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಂಡಿದ್ದ ಅಧ್ಯಕ್ಷರಿಗೆ ಮತ್ತೊಮ್ಮೆ ವಂದಿಸಿ ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತೇನೆ ತಾವು ಮುಂದಿನ ಬಾರಿ ಗೆದ್ದು ಬಂದು ಸಚಿವರಾಗಿ ಇಲ್ಲಿ ಕುಂತ್ಕೋಬೇಕು ಅಂತೇಳಿ ವಿನಂತಿಯನ್ನು ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಾನು ಸದನದ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತೇನೆ ಯಡಿಯೂರಪ್ಪನವರು 83ರಿಂದ ಅವರು ಸದನದಲ್ಲಿ ಸಕ್ರಿಯವಾಗಿ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡಿದಂಥವ್ರು ಇದ್ದೀವಿ ನಾನು 94ನಲ್ಲಿ ಶಾಸಕನಾಗಿ ಆಯ್ಕೆಯಾದ ಬಂದಾಗ ಪ್ರತಿಪಕ್ಷದ ನಾಯಕರು ನಮ್ಮ ಯಡಿಯೂರಪ್ಪನವರು ಪಕ್ಷದ ಚಟುವಟಿಕೆಯಲ್ಲಿ ಅವ್ರ ಜೊತೆಗೆ ಮೊದಲಿಂದ ಇದ್ದರು 94ನೇ ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಈ ಸದನಕ್ಕೆ ಗೌರವ ಹೆಚ್ಚಿಸೋದಕ್ಕೆ ಅನೇಕರು ಕಾರಣೀಕರ್ತರಾಗಿದ್ದಾರೆ ನಾನು ಅವರನ್ನೆಲ್ಲ ಮತ್ತೆ ಸ್ಮರಿಸ್ಕೊಳ್ತೇನೆ ಆದರೆ ಯಡಿಯೂರಪ್ಪನವರು ಈ ಘನದ ಗೌರವವನ್ನು ಹೆಚ್ಚಿಸೋದಕ್ಕೆ ಕೊಟ್ಟಿರುವಂಥ ಕೊಡುಗೆ ಅವರು ನಿರಂತರವಾಗಿ ಸದನದಲ್ಲಿ ಭಾಗಿಯಾಗ್ತಾ ಇರೋದು ಎಲ್ಲರ ಮಾತುಗಳನ್ನು ಕೇಳಿಸ್ಕೊಳ್ಳೋದು ಅದರ ಮೂಲಕ ಸರ್ಕಾರದಲ್ಲಿ ಯೋಜನೆಗಳನ್ನು ರೂಪಿಸೋದು ಅಥವಾ ಪ್ರತಿಪಕ್ಷದಿಂದ ಆಡಳಿತ ಪಕ್ಷಕ್ಕೆ ಹೇಳೋದು ಹಿಂಗೆ ಹತ್ತಾರು ದೃಷ್ಟಿಕೋನದಲ್ಲಿ ಅವರು ಮಾಡಿರುವಂಥ ಕೆಲಸ ನಮಗೆ ಅವಿಸ್ಮರಣೀಯವಾದಂಥದ್ದು ಪಕ್ಷ ಕಟ್ಟಿರೋದು ಜನರಿಗೆ ಸ್ಪಂದಿಸಿರೋದು ಸರ್ಕಾರಕ್ಕೆನ್ನು ಎಚ್ಚರಿಸಿರೋದು ಸರ್ಕಾರವನ್ನು ಚೆನ್ನಾಗಿ ನಡೆಸಿರೋದು ಹೀಗೆ ಹತ್ತು ಹಲವು ರೀತಿಯಲ್ಲಿ ನಾವು ವಿಶ್ಲೇಷಿಸ್ಬೋದು ಅವರು ತಮ್ಮ ಹಿರಿಯ ಅನುಭವದ ಮಾತುಗಳನ್ನೆಲ್ಲ ಇಲ್ಲಿ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ನಾನು ತಮ್ಮೆಲ್ಲರಲ್ಲಿ ಕೋರ್ಕೊಳ್ತೀನಿ ನಾವೆಲ್ಲರೂ ಜೋರಾದ ಕರತಾಡದ ಮೂಲಕ ಅವರಿಗೆ ಅಭಿನಂದಿಸಬೇಕು ಅಂತ ಕೇಳ್ಕೊತೀನಿ